ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಹೋಮ್ ಮೇಡ್ ಕ್ರಿಯೇಷನ್ಸ್. ನಾನಿವತ್ತು ಬೀಡ್ಸಿಂದ ಬೌಲ್ಗೆ ಯಾವ ರೀತಿಯಾಗಿ ಡೆಕೋರೇಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ. ಅಂದರೆ ಬಿತ್ತಕ್ಕಿ ಬಟ್ಲನ್ನ ನೆಯ್ಯೋದನ್ನು ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು 60 ನೈಲಾನ್ ಥ್ರೆಡ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ, ಹಾಗೂ ಈ ಥರ ಡೈಮಂಡ್ ಶೇಪಲ್ಲಿ ಇರುವ ರೆಡ್ ಮತ್ತು ಯೆಲ್ಲೋ ಕಲರ್ ಬೀಡ್ಸನ್ನು ತಗೊಂಡಿದ್ದೀನಿ, ಹಾಗೂ ಒಂದು ಬೌಲ್. ಮೊದಲು ಸೂಜಿಗೆ ಥ್ರೆಡ್ಡನ್ನು ಹಾಕ್ಕೋಬೇಕು. ಅದಕ್ಕೆ 3 ಯೆಲ್ಲೋ ಕಲರ್ ಬೀಡ್ಸ್ ಹಾಗೂ 1 ರೆಡ್ ಕಲರ್ ಬೀಡ್ಸನ್ನು ತಗೋಬೇಕು. 4 ಬೀಡ್ಸ್ ಫ್ಲವರ್ನ ಮಾಡ್ಕೋಬೇಕು. ಮುಂದ್ಗಡೆ ಇರುವ ಯೆಲ್ಲೋ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 2 ರೆಡ್ ಹಾಗೂ 1 ಯೆಲ್ಲೋ ಬೀಡ್ಸನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಈ ಫ್ಲವರ್ನ ಮುಂದ್ಗಡೆ ಇರುವ ರೆಡ್ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 2 ಯೆಲ್ಲೋ ಹಾಗೂ 1 ರೆಡ್ ಬೀಡ್ಸನ್ನು ಹಾಕ್ಕೋಬೇಕು. ನಂತರ ಈ 3 ಬೀಡ್ಸ್ನ ಮುಂದ್ಗಡೆ ಇರುವ ಯೆಲ್ಲೋ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು ಅದಕ್ಕೆ 2 ಯೆಲ್ಲೋ ಹಾಗೂ 1 ರೆಡ್ ಬೀಡ್ಸನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ಮುಂದಿರುವ ಯೆಲ್ಲೋ ಬೀಡ್ಸಲ್ಲಿ ಸೂಜಿನ ಹೊರಗಡೆ ತಗೊಂಡು 1 ಯೆಲ್ಲೋ ಹಾಗೂ 2 ರೆಡ್ ಬೀಡ್ಸನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ನೆಕ್ಸ್ಟ್ ಫ್ಲವರ್ಗೆ 1 ರೆಡ್ ಹಾಗೂ 2 ಯೆಲ್ಲೋ ಬೀಡ್ಸ್. ಇದೇ ರೀತಿಯಾಗಿ ಫ್ಲವರ್ನ ಮಾಡ್ಕೊಂಡು ಹೋಗಬೇಕು. ನೀವು ಯೂಸ್ ಮಾಡ್ತಾ ಇರೋ ಬೌಲ್ನ ಸೈಜ್ ನೋಡಿಕೊಂಡು ಅದಕ್ಕೆ ಎಷ್ಟು ಫ್ಲವರ್ ಬೇಕಾಗುತ್ತೆ ಅಷ್ಟನ್ನು ಮಾಡ್ಕೊಳ್ಳಿ. ನಾನು ಯೂಸ್ ಮಾಡ್ತಾ ಇರೋ ಪಾತ್ರ ಸೈಜ್ನ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕು ಅಂತ ಅಷ್ಟು ಫ್ಲವರ್ನ ಮಾಡ್ಕೊಂಡಿದ್ದೀನಿ. ಪಾತ್ರೆಯನ್ನು ತಗೊಂಡು ಅದರ ಕಂಠದ ಸುತ್ತಲೂ ನಾವು ಮಾಡಿರೋ ಫ್ಲವರ್ಸ್ನ ಇಟ್ಕೊಂಡು ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ಈಗ ನೀವು ಮೇಲುಗಡೆಯಿಂದ ಕೆಳವರೆಗೂ ಒಂದೇ ಸೈಜಲ್ಲಿರೋ ಪಾತ್ರೆಯನ್ನು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ದೊಡ್ಡ ಸಣ್ಣ ಇರೋ ಪಾತ್ರನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಸೈಡ್ ಫ್ಲವರ್ನ ಕೊನೆಯ ಬೀಡ್ಸಲ್ಲಿ ಸೂಜಿನ ತಗೊಂಡು 1 ಯೆಲ್ಲೋ ಬೀಡ್ಸನ್ನು ಹಾಕಿ ಇನ್ನೊಂದು ಕಡೆಯಲ್ಲಿರುವ ಫ್ಲವರ್ನ ಕೊನೆಯ ಬೀಡ್ಸಲ್ಲಿ ಸೂಜಿನ ಹೊರಗೆ ತಗೋಬೇಕು. 1 ರೆಡ್ ಬೀಡ್ಸನ್ನು ತಗೊಂಡು ಮೊದಲು ಯಾವ ಮಣಿಯಲ್ಲಿ ಸೂಜಿನ ಹೊರಗಡೆ ತಗೊಂಡಿದ್ವೋ ಅದೇ ಮಣಿಯಲ್ಲಿ ವಾಪಸ್ ತಗೋಬೇಕು. ಈಗ ಇಲ್ಲಿ 1 ಫ್ಲವರ್ ಆಯಿತು ಹಾಗೂ 2 ಕಡೆಯೂ ಜಾಯಿಂಟ್ ಆಯಿತು. ಈಗ ಇದರ ಕೆಳಭಾಗದಲ್ಲಿ ಫ್ಲವರ್ನ ಮಾಡ್ತಾ ಹೋಗಬೇಕು. 2 ಯೆಲ್ಲೋ ಹಾಗೂ 1 ರೆಡ್ ಬೀಡ್ಸನ್ನು ತಗೊಂಡು ಫ್ಲವರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಫ್ಲವರ್ಗೆ 1 ರೆಡ್ ಹಾಗೂ 1 ಯೆಲ್ಲೋ ಬೀಡ್ಸನ್ನು ಹಾಕ್ಕೋಬೇಕು.
ನೆಕ್ಸ್ಟ್ ಫ್ಲವರ್ಗೆ ಒಂದು ರೆಡ್ ಹಾಗೂ ಒಂದು ಯೆಲ್ಲೋ ಬೀಡ್ಸ್. ಎರಡು ಯೆಲ್ಲೋ ಬೀಡ್ಸನ್ನು ಹಾಕಿ ಫ್ಲವರ್ ಮಾಡ್ಕೋಬೇಕು. ನಾನು ಇಲ್ಲಿ ಯೂಸ್ ಮಾಡ್ತಾ ಇರೋ ಪಾತ್ರ ಮೇಲ್ಗಡೆ ಒಂದು ಸೈಜ್ ಇದೆ ಹಾಗೂ ಕೆಳಗಡೆ ಇನ್ನೊಂದು ಸೈಜ್ ಇದೆ. ಈ ರೀತಿಯ ಪಾತ್ರ ಆದರೆ ನೆಯ್ಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಮೇಲ್ಗಡೆಯಿಂದ ಕೆಳವರೆಗೂ ಸೇಮ್ ಸೈಜಲ್ಲಿ ಇರುವ ಪಾತ್ರೆಯನ್ನು ತಗೊಳ್ಳಿ, ಅದು ತುಂಬ ಈಸಿ ಆಗುತ್ತೆ. ಈ ರೀತಿಯ ಪಾತ್ರೆ ತಗೊಂಡ್ರೆ ನೇಯ್ಗೆ ನೀಟಾಗಿ ಕುತ್ಕೊಳ್ಳೋದಿಲ್ಲ. ಅದಕ್ಕೆ ನೀವು ತಗೊಳ್ಳುವಾಗ ಸರಿಯಾಗಿ ನೋಡಿಕೊಂಡು ಪಾತ್ರೆಯನ್ನು ತಗೊಳ್ಳಿ. ನೆಕ್ಸ್ಟ್ ಫ್ಲವರ್ಗೆ ಒಂದು ಯೆಲ್ಲೋ ಹಾಗೂ ಒಂದು ರೆಡ್ ಬೀಡ್ಸ್. ನೋಡಿ, ಈ ರೀತಿಯಾಗಿ ಮಿಡ್ಲಲ್ಲಿ ಒಂದೊಂದು ರೆಡ್ ಫ್ಲವರ್ ಬರ್ತಾ ಹೋಗುತ್ತೆ. ಇದೇ ರೀತಿಯಾಗಿ ಲೈನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಎರಡು ಲೈನನ್ನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಥರ್ಡ್ ಲೈನನ್ನು ಮಾಡ್ತಾ ಇದ್ದೀನಿ. ಈ ಪಾತ್ರೆಗೆ ನಾನು ಆರು ಲೈನ್ಗಳನ್ನು ಮಾಡ್ಕೊಂಡಿದ್ದೀನಿ. ನೀವು ತಗೊಂಡಿರೋ ಪಾತ್ರೆ ಸೈಜನ್ನು ನೋಡಿಕೊಂಡು ಎಷ್ಟು ಲೈನ್ ಬೇಕಾಗತ್ತೆ ಅಷ್ಟು ಲೈನನ್ನು ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಕಂಠದ ಭಾಗವನ್ನು ಮಾಡ್ಕೊಳ್ಳೋಣ. ಇದಕ್ಕೆ ಎಂಟು ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ಈ ರೀತಿಯಾಗಿ ಕಂಠದ ಹತ್ತಿರ ಹಿಡ್ಕೊಂಡು ಎರಡನೇ ಬೀಡ್ಸ್ನ ಥ್ರೆಡ್ನ ಕೆಳಗಡೆಯಿಂದ ಸೂಜಿನ ಹೊರಗಡೆ ತಗೋಬೇಕು. ಬೀಡ್ಸ್ ಒಳಗಡೆ ತಗೋಬಾರ್ದು, ಕೆಳಗಡೆಯಿಂದ ಎಳ್ಕೋಬೇಕು. ನಂತರ ಸೂಜಿಯನ್ನು ಮೂರು ಬೀಡ್ಸಲ್ಲಿ ಹೊರಗಡೆ ತಗೋಬೇಕು. ಈ ರೀತಿ ಹೊರಗಡೆ ತಗೊಂಡಾದ ನಂತರ ಐದು ಬೀಡ್ಸ್ಗಳನ್ನು ತಗೋಬೇಕು. ಸೂಜಿಯನ್ನು ಎರಡನೇ ಬೀಡ್ಸ್ನ ಕೆಳಗಡೆಯಿಂದ ತಗೊಂಡು ಮತ್ತೆ ಮೂರು ಬೀಡ್ಸ್ಗಳಲ್ಲಿ ಹೊರಗಡೆ ತಗೋಬೇಕು. ಮತ್ತೆ ನೆಕ್ಸ್ಟ್ ಫ್ಲವರ್ಗೆ ಐದು ಬೀಡ್ಸ್ಗಳನ್ನು ತಗೊಂಡು ಎರಡನೇ ಬೀಡ್ಸ್ನ ಥ್ರೆಡ್ನ ಕೆಳಗಡೆಯಿಂದ ಸೂಜಿನ ತಗೊಂಡು ಮೂರು ಬೀಡ್ಸ್ಗಳಲ್ಲಿ ಹೊರಗಡೆ ತಗೋಬೇಕು. ಇದೇ ರೀತಿಯಾಗಿ ಪಾತ್ರೆಯ ಕಂಠಕ್ಕೆ ಹಿಡ್ಕೊಂಡು ಫ್ಲವರ್ನ ಮಾಡ್ತಾ ಹೋಗಬೇಕು. ಕೆಲವೊಂದು ಸಲ ಇದು ಒಂದೇ ಲೈನು ಕಂಠಕ್ಕೆ ಸರಿಯಾಗಿ ಕುತ್ಕೊಳ್ಳೋದಿಲ್ಲ, ಆವಾಗ ಈ ಲೈನನ್ನು ಸ್ವಲ್ಪ ಕೆಳಗಡೆ ಹಾಕಿ ಇನ್ನೊಂದು ಲೈನನ್ನು ಇದೇ ರೀತಿಯಾಗಿ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿಯಾದ ಇನ್ನೂ ಒಂದು ಅಥವಾ ಎರಡು ಲೈನನ್ನು ಮಾಡುವಷ್ಟೊತ್ತಿಗೆ ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ, ಇದು ಇಲ್ಲಿ ಮುಗೀತು ನಮ್ಮದು. ನಾನು ಕೊನೆಯ ಫ್ಲವರ್ನ ಮಾಡ್ತಾ ಇದ್ದೀನಿ.
ಕೊನೆಯ ಫ್ಲವರ್ಗೆ ಎರಡು ಯೆಲ್ಲೋ ಬೀಡ್ಸನ್ನು ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಸರಿಯಾಗಿ ಟೈಟಾಗಿ ಎಳೆದು ಗಟ್ಟಿಯಾಗಿ ಕಟ್ಕೋಬೇಕು, ಇಲ್ಲಾಂದರೆ ಕೆಲವೊಂದು ಸಲ ಕಂಠದಿಂದ ಜಾರಿ ಹೋಗುತ್ತೆ. ನಾನು ಮೊದಲೇ ಹೇಳಿದಾಗೆ ಈ ಪಾತ್ರೆಗೆ ಒಂದು ಲೈನು ಕಂಠಕ್ಕೆ ಕುತ್ಕೊಂಡಿಲ್ಲ, ಅದಕ್ಕೆ ನಾನು ಆವಾಗ ಮಾಡಿರೋ ಲೈನನ್ನು ಕೆಳಗಡೆ ಎಳ್ಕೊಂಡು ಮೇಲುಗಡೆ ಇನ್ನೊಂದು ಲೈನನ್ನು ಮಾಡಿ ಟೈಟಾಗಿ ಕಟ್ಕೊಂಡಿದ್ದೀನಿ. ಈ ರೀತಿ ಎರಡು ಲೈನನ್ನು ಕಂಠಕ್ಕೆ ಮಾಡಿದ ಮೇಲೆ ಇದು ಇಷ್ಟು ಗಟ್ಟಿಯಾಗಿ ನೀಟಾಗಿ ಕುತ್ಕೊಂಡಿದೆ. ನೀವು ಯೂಸ್ ಮಾಡ್ತಾ ಇರೋ ಪಾತ್ರೆಗೆ ಒಂದು ಲೈನ್ ಸಾಕು ಅಂತ ಅನಿಸಿದರೆ ಅಷ್ಟಕ್ಕೆ ಮಾಡಿ, ಇಲ್ಲಾಂದರೆ ನೆಕ್ಸ್ಟು ಎರಡು ಅಥವಾ ಮೂರು ಲೈನನ್ನು ಮಾಡಿ ಟೈಟಾಗಿ ಕಂಠವನ್ನು ಮಾಡ್ಕೊಳ್ಳಿ. ಈಗ ನೆಕ್ಸ್ಟು ಮತ್ತೆ ಕೆಳಗಡೆ ಪಾರ್ಟ್ಸನ್ನು ಕಂಪ್ಲೀಟ್ ಮಾಡೋಣ. ಮೇಲ್ಗಡೆ ಎಲ್ಲ ಮಾಡಿರೋ ಡಿಸೈನ್ ಥರನೇ ಕೆಳಗಡೆ ಇನ್ನೊಂದು ಲೈನನ್ನು ಮಾಡ್ಕೋತೀನಿ. ನಾನು ಯೂಸ್ ಮಾಡ್ತಾ ಇರೋ ಪಾತ್ರೆ ಕೆಳಗಡೆ ಸಣ್ಣ ಇರೋದ್ರಿಂದ ಈಗ ನಾನು ಬೇರೆ ಥರ ಡಿಸೈನ್ನ ಮಾಡ್ತಾ ಇದ್ದೀನಿ. ಅಂದರೆ ಪಾತ್ರೆಗೆ ತಕ್ಕನ ಹಾಗೆ ಡಿಸೈನ್ನ ಸಣ್ಣ ಮಾಡಿಕೊಂಡು ಹೋದರೆ ಸರಿಯಾಗಿ ಕುತ್ಕೊಳ್ಳುತ್ತೆ. ಮೇಲ್ಗಡೆ ಮಾಡಿರೋ ಡಿಸೈನ್ನ ನಾನು ಕೆಳಗಡೆ ಮಾಡ್ತಾ ಇಲ್ಲ, ಅದನ್ನೇ ಮಾಡಿಕೊಂಡು ಹೋದರೆ ಪಾತ್ರೆ ಸೈಜ್ ಚಿಕ್ಕದಿರೋದ್ರಿಂದ ಚೆನ್ನಾಗಿ ಕುತ್ಕೊಳ್ಳಲ್ಲ. ಎರಡು ಯೆಲ್ಲೋ ಹಾಗೂ ಒಂದು ರೆಡ್ ಬೀಡ್ಸನ್ನು ತಗೊಂಡು ಫ್ಲವರ್ ಮಾಡ್ತಾ ಇದ್ದೀನಿ. ಕಂಠಕ್ಕೆ ಯಾವ ರೀತಿಯಾಗಿ ಮಾಡಿದ್ವೋ ಅದೇ ರೀತಿಯಾಗಿ ಎರಡು ಬೀಡ್ಸ್ಗಳನ್ನು ಬಿಟ್ಟು ಥ್ರೆಡ್ನ ಕೆಳಗಡೆಯಿಂದ ಸೂಜಿನ ತಗೊಂಡು ಒಂದು ಬೀಡ್ಸಲ್ಲಿ ಹೊರಗಡೆ ತಗೋಬೇಕು. ನೆಕ್ಸ್ಟ್ ಫ್ಲವರ್ಗೆ ಎರಡು ಯೆಲ್ಲೋ ಬೀಡ್ಸ್ ಹಾಗೂ ಒಂದು ರೆಡ್ ಬೀಡ್ಸನ್ನು ತಗೊಂಡು ಸೇಮ್ ಅದೇ ರೀತಿಯಾಗಿ ಥ್ರೆಡ್ ಕೆಳಗಡೆಯಿಂದ ಸೂಜಿನ ತಗೊಂಡು ಒಂದು ಬೀಡ್ಸಲ್ಲಿ ಹೊರಗಡೆ ತಗೋಬೇಕು. ಇದೇ ರೀತಿ ಡಿಸೈನ್ನ ಮಾಡಿಕೊಂಡು ಈ ಲೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಆ ಲೈನ್ ಕಂಪ್ಲೀಟ್ ಆದ ನಂತರ ನೆಕ್ಸ್ಟ್ ಮತ್ತೆ ಕೆಳಗಡೆ ಲೈನನ್ನು ಮಾಡ್ಕೋಬೇಕು. ಮೇಲ್ಗಡೆ ಕಂಠದಲ್ಲಿ ಮಾಡಿರೋ ಡಿಸೈನನ್ನೇ ನಾನು ಕೆಳಗಡೆ ಮಾಡ್ತಾ ಇದ್ದೀನಿ. ಮೇಲ್ಗಡೆ ಸೈಜ್ಗೂ ಕೆಳಗಡೆ ಸೈಜ್ಗೂ ತುಂಬ ಡಿಫ್ರೆನ್ಸ್ ಇರೋದ್ರಿಂದ ನನಗೆ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮಾಡೋದು. ಮತ್ತೆ ನಾಲ್ಕು ಬೀಡ್ಸ್ಗಳನ್ನು ತಗೊಂಡು ಥ್ರೆಡ್ ಕೆಳಗಡೆಯಿಂದ ಸೂಜಿನ ತಗೊಂಡು ನಂತರ ಮೂರು ಬೀಡ್ಸ್ಗಳಲ್ಲಿ ಸೂಜಿನ ಹೊರಗಡೆ ತಗೊಂಡು ಫ್ಲವರ್ ಮಾಡ್ತಾ ಹೋಗಬೇಕು.
ಇದೇ ರೀತಿಯಾಗಿ ಈ ಲೈನನ್ನು ಕಂಪ್ಲೀಟ್ ಮಾಡ್ಕೋಬೇಕು. ಕೆಳಗಡೆ ಎರಡು ಲೈನ್ ಮಾಡಿ ಆದ ನಂತರ ನೀಟಾಗಿ ಕೂತ್ಕೊಂಡಿದೆ. ಮೇಲ್ಗಡೆ ಕೂಡ ನಾನು ಆ ನಂತರ ಒಂದೊಂದು ಬೀಡ್ಸ್ಗಳನ್ನು ಹಾಕಿ ಇನ್ನೊಂದ್ಸಲ ಸ್ವಲ್ಪ ಟೈಟಾಗಿ ಎಳ್ಕೊಂಡಿದ್ದೀನಿ. ಥ್ರೆಡ್ ಸ್ವಲ್ಪ ಲೂಸ್ ಆಗಿತ್ತು, ಅದಕ್ಕೆ ನಾನು ಆ ರೀತಿಯಾಗಿ ಎಕ್ಸ್ಟ್ರಾ ಲೈನನ್ನು ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಪೂರ್ತಿ ಆದ ನಂತರ ಈ ರೀತಿಯಾಗಿ ಕಾಣ್ತಾ ಇದೆ. ನೀವು ಆದಷ್ಟು ಸೇಮ್ ಸೈಜಲ್ಲಿರೋ ಪಾತ್ರೆಯನ್ನು ತಗೊಳ್ಳಿ. ಮೇಲ್ಗಡೆ ದೊಡ್ಡದು ಕೆಳಗಡೆ ಚಿಕ್ಕದು ಸೈಜ್ ಇದ್ದರೆ ಸ್ವಲ್ಪ ಮಾಡೋದು ಕಷ್ಟ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.